ಹಾಯ್ ಫ್ರೆಂಡ್ಸ್, ಸುಮಧುರ ಕಿಚನ್ಗೆ ಸ್ವಾಗತ. ಈ ದಿನ ನಾನು ಹಾಗಲಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ನೋಡಿಸ್ತಾ ಇದ್ದೀನಿ. ಮೊದಲಿಗೆ ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಹಾಗಲಕಾಯಿ. ಅರ್ಧ ಕೆ ಜಿಯಷ್ಟು ಹಾಗಲಕಾಯಿ ತೊಗೊಂಡಿದ್ದೀನಿ. ನೋಡಿ, ಇದು ದೊಡ್ಡದಿತ್ತು ಹಾಗಲಕಾಯಿ, ಅದನ್ನು ರೌಂಡಾಗಿ ಕಟ್ ಮಾಡಿ ಅದರಲ್ಲೇ ಅರ್ಧರ್ಧ ಪೀಸ್ ಮಾಡ್ಕೊಂಡಿದ್ದೀನಿ. ಸಣ್ಣ ಹಾಗಲಕಾಯಿ ಆದರೆ ರೌಂಡ್ ರೌಂಡಾಗಿ ಪೀಸ್ ಮಾಡ್ಕೊಂಡ್ರೆ ಸಾಕು. ಆ ಪೀಸ್ ಮಾಡಿದ್ದನ್ನು ಹಾಗಲಕಾಯಿ ಮತ್ತು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ಮತ್ತೆ ಒಂದು ಮೂರು ಟೊಮೆಟೊ ಅಷ್ಟು ನೀರು ಹಾಕಿ ಒಂದೇ ಪಾತ್ರೆಯಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ ನಾನು. ಮತ್ತೆ ನೋಡಿ, ಇನ್ನೊಂದ್ಸರಿ ಹೇಳ್ತೀನಿ. ಹಾಗಲಕಾಯಿ ಮತ್ತೆ ಹುಣಸೆ ಹಣ್ಣು ನೀರು ಮತ್ತೆ ಟೊಮೆಟೊ ಮೂರನ್ನು ಒಂದೇ ಪಾತ್ರೆಯಲ್ಲಿ ಹಾಕಿ ನಾನು ಬೇಯಿಸಿಟ್ಕೊಂಡಿದ್ದೀನಿ ಇದನ್ನ. ಅರಿಶಿನದ ಜೊತೆ ಅರಿಶಿನ ಹಾಕಿ ಮತ್ತೆ ಇದಕ್ಕೆ ಇನ್ನು ಬೇಕಾಗುವಂತ ಪದಾರ್ಥಗಳು ಕರಿಬೇವಿನ ಸೊಪ್ಪು, ಹಚ್ಚಿರುವಂತ ಈರುಳ್ಳಿ, ಹಚ್ಚಿರೋ ಅಂತ ಅರ್ಧ ಟೊಮೆಟೊ. ಇದು ಒಂದು ಈರುಳ್ಳಿ ತಗೊಂಡ್ರೆ ಇದು ಅರ್ಧ ಟೊಮೆಟೊ ತಗೊಂಡಿದ್ದೀನಿ. ಇದು ಒಗ್ಗರಣೆಗೆ ಮಾತ್ರ, ರುಬ್ಬೋದಕ್ಕೆ ಟೊಮೆಟೊ 3 ತಗೊಂಡಿದ್ದೀನಿ. ಮತ್ತೆ ಸಾಂಬಾರ್ ಪೌಡರ್ 1.5 ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಮತ್ತೆ ಜೀರಿಗೆ 1 ಟೇಬಲ್ ಸ್ಪೂನು, ಕೊಬ್ಬರಿ ಎಣ್ಣೆ, ಸಾಸಿವೆ, ಕೊತ್ತಂಬರಿ ಸೊಪ್ಪು, ಬೆಲ್ಲ, ಬೆಳ್ಳುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು, ಕಡಲೆಬೇಳೆ, ಉದ್ದಿನ ಬೇಳೆ ಮತ್ತೆ ಜಜ್ಜಿಟ್ಕೊಂಡಿರೋಂತ ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಮೊದಲಿಗೆ ಈ ಕೊಬ್ಬರಿನ ಇಷ್ಟು ಇದರಷ್ಟೇ ಕ್ವಾಂಟಿಟಿ ತಗೊಂಡು ನಾನು ಜಾರ್ಗೆ ಹಾಕಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ಇದಕ್ಕೆ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ರುಬ್ಕೊಳ್ಳೋಕೆ, ಮತ್ತೆ ಒಗ್ಗರಣೆಗೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಆದರೆ ಸಾಕು, 1/4 ಟೀ ಸ್ಪೂನ್ ಜೀರಿಗೆ ಹಾಕಿದ್ದೀನಿ. ಮತ್ತೆ ಕೊತ್ತಂಬರಿ ಸೊಪ್ಪು ಮತ್ತೆ ಬೆಳ್ಳುಳ್ಳಿ ಮತ್ತೆ ಸಾಂಬಾರ್ ಪೌಡರು ಮತ್ತೆ ಟೊಮೆಟೊ ಬೇಯಿಸಿರೋ ಹಾಗಲಕಾಯಿ ಜೊತೆ ಬೇಯಿಸಿರೋ ಅಂತ ಟೊಮೆಟೊ. ಇದಕ್ಕೆ ಸ್ವಲ್ಪ ಒಂದು 1/2 ಕಪ್ ಅಷ್ಟು ನೀರು ಹಾಕೊಂಡು ರುಬ್ಕೊಳ್ತಾ ಇದ್ದೀನಿ. ಇದನ್ನ ರುಬ್ಕೊಳ್ತೀನಿ. ನೋಡಿ, ಈಗ ಗೊಜ್ಜಿಗೆ ಖಾರ ರೆಡಿ ಆಗಿದೆ. ನೋಡಿ, ಈ ಹದಕ್ಕೆ ರುಬ್ಕೊಂಡ್ರೆ ಸಾಕು ಇಷ್ಟು, ಇನ್ನೂ ತೆಳುವಾಗಿ ರುಬ್ಬದ್ ಬೇಡ. ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಈಗ ಒಗ್ಗರಣೆಗೆ ಬಾಣಲೆ ಇಟ್ಟಿದ್ದೀನಿ, ಅದು ಬಿಸಿಯಾಗಿದೆ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಒಗ್ಗರಣೆಗೆ ಎಣ್ಣೆ ಹಾಕೊಳ್ಳೋಣ. ಜಾಸ್ತಿ ಏನು ಎಣ್ಣೆ ಬೇಕಾಗಲ್ಲ, ಸ್ವಲ್ಪನೇ ಸಾಕು. ಸ್ವಲ್ಪ ಬಿಸಿ ಆದರೆ ಸಾಕು ಎಣ್ಣೆ. ಸಾಸಿವೆ ಹಾಕೊಳ್ತಾ ಇದ್ದೀನಿ. ನೋಡಿ, ಸಾಸಿವೆ ಹಾಕಿದ್ದೀನಿ. ಒಂದು ಸ್ವಲ್ಪ ಚಟ್ಪಟ ಅಂತ ಸೌಂಡ್ ಬಂದರೆ ಸಾಕು. ಈಗ ಜೀರಿಗೆ ಹಾಕೊಳ್ತಾ ಇದ್ದೀನಿ ಮತ್ತೆ ಕಡಲೆಬೇಳೆ, ಉದ್ದಿನಬೇಳೆ. ನೀವು ಕಡಲೆಬೇಳೆ ಉದ್ದಿನಬೇಳೆ ಇಷ್ಟಪಡೋರು ಹಾಕೋಬೋದು, ಇಷ್ಟ ಇಲ್ಲ ಅಂತಂದರೆ ಪರವಾಗಿಲ್ಲ, ಹಾಕೊಳ್ಳದೇ ಇದ್ರೂ ಚೆನ್ನಾಗೇ ಇರುತ್ತೆ. ಮತ್ತೆ ಬೆಳ್ಳುಳ್ಳಿನೂ ಅಷ್ಟೇ, ಇಷ್ಟಪಡೋರು ಹಾಕ್ಕೊಳ್ಳಿ. ಅಂದರೆ ಈ ಹಾಗಲಕಾಯಿ ಗೊಜ್ಜಿಗೆ ಬೆಳ್ಳುಳ್ಳಿ ಒಳ್ಳೆ ಕಾಂಬಿನೇಷನ್ನು, ಚೆನ್ನಾಗಿ ರುಚಿ ಕೊಡುತ್ತೆ. ಈಗ ಬೆಳ್ಳುಳ್ಳಿ ಜಜ್ಜಿರೋವಂಥದ್ದು 4-5 ಹಾಕಿದ್ದೀನಿ. ಆಗಲೇ ರುಬ್ಬೋದಕ್ಕೂ ಹಾಕ್ಕೊಂಡಿದ್ದೀನಿ ಒಂದು 6-7 ಬೆಳ್ಳುಳ್ಳಿ. ಈಗ ಜಜ್ಜಿರೋಂಥದ್ದು 4-5 ಬೆಳ್ಳುಳ್ಳಿ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಘಮ ಚೆನ್ನಾಗಿ ಕೊಡುತ್ತೆ ಹಾಕೋದ್ರಿಂದ. ಈಗ ಈರುಳ್ಳಿ ಹಾಕ್ಕೊಳ್ಳೋಣ ಹತ್ತಿರುವಂಥದ್ದು ಮತ್ತೆ ಕರಿಬೇವು. ಸ್ವಲ್ಪ ಫ್ರೈ ಆಗಲಿ. ಈಗ ಈರುಳ್ಳಿ ಫ್ರೈ ಆಗಿದೆ, ಅದೇ ಅರ್ಧ ಟೊಮೆಟೊ ಹಾಕೊಳ್ತಾ ಇದ್ದೀನಿ. ಯಾಕಂದ್ರೆ ಸ್ವಲ್ಪ ನಾವು ಟೊಮೆಟೊ ಆಲ್ರೆಡಿ ಇದು ಖಾರದಲ್ಲಿ ರುಬ್ಬಿರೋದ್ರಿಂದ ಅದು ಬಾಯಿಗೆ ಸಿಗಲ್ಲ, ಬಾಯಿಗೆ ಸಿಗಲಿ ಅಂತ ಟೊಮೆಟೊ ಅರ್ಧ ಟೊಮೆಟೊ ಹಾಕೊಳ್ತಾ ಇದ್ದೀನಿ. ಟೊಮೆಟೊ ಇಷ್ಟ ಆಗಲಿಲ್ಲ ಅಂತಂದ್ರೆ ನೀವು ಕಡಿಮೆನೂ ಬಳಸ್ಬೋದು, ಇದರಿಂದ ಕಲರ್ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಒಂದೆರಡು ಟೊಮೆಟೊ ಜಾಸ್ತಿ ಬಳಸೋದ್ರಿಂದ
ಒಂದು ನಿಮಿಷ ಬೆಂದ್ರೆ ಸಾಕು ಇದು. ನಿಮ್ಮ ಖಾರ ಹಾಕೊಳ್ಳೋಣ ರುಬ್ಬಿರೋಂಥದ್ದು. ಈಗ ಟೊಮೆಟೊ ಫ್ರೈ ಆಗಿದೆ, ಇಷ್ಟಾದ್ರೆ ಸಾಕು. ರುಬ್ಬಿರೋ ಅಂತ ಖಾರ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳೋಣ, ಇಲ್ಲಾಂದ್ರೆ ಸಿಡಿಯುತ್ತೆ ಅದು. ಸ್ವಲ್ಪ ಖಾರನ ಫ್ರೈ ಮಾಡ್ಕೋಬೇಕು. ರುಬ್ಬಿರೋ ಅಂತ ಖಾರನ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಗೊಜ್ಜು. ನೋಡಿ ಈಗ ಖಾರ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ. ಸ್ವಲ್ಪ ಈ ಖಾರ ಫ್ರೈ ಆಗೋದ್ರಿಂದ ರುಚಿ ಚೆನ್ನಾಗಿರುತ್ತೆ, ಕಲರು ಚೆನ್ನಾಗಿ ಬರುತ್ತೆ. ಮತ್ತೆ ಈಗ ಬೇಯಿಸಿರೋ ಅಂತ ಹಾಗಲಕಾಯಿ ಹಾಕೊಳ್ತಾ ಇದ್ದೀನಿ. ಮತ್ತೆ ನೋಡಿ ಈ ನೀರು ಬೇಯಿಸಿರೋ ಅಂತ ನೀರೇನ, ನಾನು ನೀರನ್ನ ಚೆಲ್ಲಿಲ್ಲ. ಇದು ಹಾಕೋದ್ರಿಂದ ಏನ್ ಕಹಿ ಬರಲ್ಲ ಅಷ್ಟೊಂದು, ಅದು ತುಂಬಾ ಚೆನ್ನಾಗಿರುತ್ತೆ, ಅಷ್ಟು ಕಹಿ ಏನ್ ಬರೋದಿಲ್ಲ. ಒಂದು ಪೂರ್ತಿ ಬೇಯಿಸಿರೋದಂತ ಹಾಕ್ತಾ ಇದ್ದೀನಿ. ಮತ್ತೆ ಹುಣ್ಸೆ ಹಣ್ಣು, ಇದಕ್ಕೆ ಹಾಕಿರೋ ಅಂತ ಹುಣ್ಸೆ ಹಣ್ಣನ್ನ ನೋಡಿ, ಇದನ್ನ ಖಾರದ ಜೊತೆ ರುಬ್ಬೋದಕ್ಕಾದ್ರೂ ಹಾಕ್ಬೋದು, ಇಲ್ಲ ಕಿವುಚಿನಾದ್ರೂ ಹಾಕ್ಬೋದು. ನಾನು ಇದ್ರ ಕಿವುಚಿ ಹಾಕ್ತೀನಿ. ಇದು ಸ್ವಲ್ಪ ಕುದಿ ಬರಬೇಕು ಚೆನ್ನಾಗಿ. ಅಷ್ಟರಲ್ಲಿ ನಾನು ಹುಣಸೆ ಹಣ್ಣನ್ನು ಕಿವುಚ್ಕೊಳ್ತೀನಿ. ಉರಿ ಮೀಡಿಯಂ ಫ್ಲೇಮಲ್ಲೇ ಇಟ್ಟಿದ್ದೀನಿ. ಹಾಗಲಕಾಯಿ ಈಗ ಕುದಿ ಬರ್ತಾ ಇದೆ ಸ್ವಲ್ಪ ಸ್ವಲ್ಪ. ಈಗ ಕಿವುಚಿರೋ ಅಂತ ಹುಣಸೆ ರಸನ ಹಾಕೊಳ್ತಾ ಇದ್ದೀನಿ ನಾನು. ನಾನು ಬೇರೆ ಹಾಕೊಳ್ತಿಲ್ಲ, ಬೇಯಿಸೋದಕ್ಕೆ ಹಾಕಿದ್ನಲ್ಲ ಅದೇ ಹುಣಸೆ ಹಣ್ಣನ್ನು ಹಾಕೊಳ್ತಾ ಇದ್ದೀನಿ. ಹಾಗಲಕಾಯಿ ನೋಡಿ ಸ್ವಲ್ಪ ಕುದಿ ಬರ್ತಾ ಇದೆ, ಇನ್ನು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಈ ಹಾಗಲಕಾಯಿ ತಿನ್ನೋದು ತುಂಬಾ ಒಳ್ಳೇದು ಹೆಲ್ತ್ಗೆ. ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದು ಸ್ವಲ್ಪನೂ ಕಹಿ ಬರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಈ ರೀತಿ ಮಾಡೋದ್ರಿಂದ ಕಹಿ ಬರೋದಿಲ್ಲ, ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ಇದಕ್ಕೆ ಉಪ್ಪು ಹಾಕೊಳ್ತಾ ಇದ್ದೀನಿ, ಒಂದು ಮುಕ್ಕಾಲು ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ತೀನಿ ಇದಕ್ಕೆ. ಒಂದು ಮುಕ್ಕಾಲು ಟೀ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಈಗ ಒಂದು 3 ಮಿನಿಟ್ಸ್ ಅಷ್ಟು ಹೊತ್ತು ಮುಚ್ಚಿಡ್ಬೇಕು. ಸ್ವಲ್ಪ ಖಾರ ಎಲ್ಲ ಹಾಗಲಕಾಯಿಗೆ ಹಿಡ್ಕೊಂಡ್ರೆ ಚೆನ್ನಾಗಿ ರುಚಿ ಕೊಡುತ್ತೆ. ಒಂದು 3 ಮಿನಿಟ್ಸ್ ಮುಚ್ಚಿಡೋಣ. ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಕುದಿಬೇಕು. ಈಗ 1-2 ಮಿನಿಟ್ಸ್ ಆಗಿದೆ, ಇಷ್ಟು ಕುದಿ ಬಂದರೆ ಸಾಕಾಗುತ್ತೆ. ಈಗ ಬೆಲ್ಲ ಹಾಕ್ಕೊಳ್ಳೋಣ. ಈ ಹಂತದಲ್ಲಿ ಬೆಲ್ಲ ನಿಮಗೆ ಇಷ್ಟ ಇಲ್ಲ ಅಂತಂದರೆ ಬೆಲ್ಲ ಏನು ಹಾಕ್ಕೊಳ್ಳೋದು ಬೇಡ, ಹಾಗೇ ಚೆನ್ನಾಗಿರುತ್ತೆ. ಮಕ್ಕಳು ಎಲ್ಲ ಸ್ವಲ್ಪ ಬೆಲ್ಲ ಇದ್ದರೆ ಚೆನ್ನಾಗಿ ಇಷ್ಟಪಡ್ತಾರೆ, ಅದರಿಂದ ಬೆಲ್ಲ ಹಾಕ್ತಾ ಇದ್ದೀನಿ. ನೋಡಿ ಈಗ ಬೆಲ್ಲ ಹಾಕಿದ್ದೀನಲ್ಲ, ಇನ್ನೊಂದು 2 ಮಿನಿಟ್ಸು ಮುಚ್ಚಿಟ್ಬಿಟ್ರೆ ಚೆನ್ನಾಗಾಗುತ್ತೆ. ಈ ಗೊಜ್ಜನ್ನು ನಾವು ಅನ್ನದ ಜೊತೆ, ಮುದ್ದೆ ಜೊತೆ, ಚಪಾತಿ ಜೊತೆ ತಿನ್ಬೋದು. ಮುದ್ದೆ ಜೊತೆ ಅಂತೂ ಒಳ್ಳೆ ಕಾಂಬಿನೇಷನ್ನು. ಇನ್ನು 2 ಮಿನಿಟ್ಸ್ ಕುದಿಲಿ, ಅಲ್ಲಿಗೆ ರೆಡಿ ಆಗುತ್ತೆ. ಈಗ ಹದವಾಗಿ ಬೆಂದಿದೆ ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ಗೊಜ್ಜು. ನೀವಿನ್ನೂ ಸ್ವಲ್ಪ ಗಟ್ಟಿಗೆ ಬೇಕು ಅಂತಂದ್ರೆ ಗಟ್ಟಿಗೂ ಮಾಡ್ಕೋಬಹುದು. ಇದು ಸ್ವಲ್ಪ ಆರಿದ ಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ಮುದ್ದೆಗೆ ಒಳ್ಳೆ ಕಾಂಬಿನೇಷನ್, ತುಂಬಾನೇ ಚೆನ್ನಾಗಿರುತ್ತೆ. ಇಷ್ಟಪಡೋರು ಹಾಗಲಕಾಯಿನ ಅನ್ನದ ಜೊತೆನೂ ತಿನ್ಬೋದು, ಚಪಾತಿ ಜೊತೆನೂ ತಿನ್ಬೋದು. ನೋಡಿ ಈಗ ರೆಡಿ ಆಗಿದೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಈಗ ಸ್ಟೌ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ನೋಡಿ ಈಗ ರುಚಿಯಾದಂಥ ಹಾಗಲಕಾಯಿ ಗೊಜ್ಜು ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ, ಕಹಿ ಬರಲ್ಲ ಅಷ್ಟೊಂದು. ನೀವು ಒಂದ್ಸಾರಿ ನಿಮ್ಮ ಮನೆಯಲ್ಲಿ ನೀವು ಒಂದು ಮಾಡಿ ನೋಡಿ, ತಿನ್ನಿ, ಮತ್ತೆ ನಿಮ್ಮ ರುಚಿ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನೂ ಮತ್ತಷ್ಟು ಹೊಸ ರೆಸಿಪಿಗಳೊಂದಿಗೆ ನಾನು ಮುಂದಿನ ವಿಡಿಯೋಗಳಲ್ಲಿ ಬರ್ತೀನಿ. ಮತ್ತೆ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.